ನಮಸ್ಕಾರ ಜ್ಞಾನ ವಿಜ್ಞಾನ ಮತ್ತು ಭೂಗೋಳಕ್ಕೆ ಸಂಬಂಧಪಟ್ಟಿರುವಂತಹ ಅತ್ಯುಪಯುಕ್ತವಾಗಿರುವಂತಹ ಟಾಪ್ ಫಾರ್ಟಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಡಿ ಎ ಇತರ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯುಪಯುಕ್ತವಾಗಿರುತ್ತವೆ ಪ್ರಶ್ನೆ ಒಂದು ಭೂಮಿಯ ದೈನಂದಿನ ಚಲನೆಯ ವೇಗ ಸಮಭಾಜಕ ವೃತ್ತದ ಬಳಿ ಪ್ರತಿ ಗಂಟೆಗೆ ಡ್ಯಾಶ್ ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಒನ್ ಐದು ಡಿಗ್ರಿ ಅಕ್ಷಾಂಶದಲ್ಲಿ ಸಾವಿರದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅರವತ್ತು ಡಿಗ್ರಿ ಅಕ್ಷಾಂಶದಲ್ಲಿ ಎಂಟುನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಹಾಗೂ ಎರಡೂ ಧ್ರುವಗಳಲ್ಲಿ ಅದರ ವೇಗ ಸೊನ್ನೆ ಅಂದ್ರೆ ಶೂನ್ಯವಾಗಿರುತ್ತೆ ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಪೃಥ್ವಿಯ ದೈನಂದಿನ ಚಲನೆಯು ವಾಯುಮಂಡಲದ ಮತ್ತು ಎಲ್ಲಾ ಚಲಿಸುವ ವಸ್ತುಗಳ ಮೇಲೆ ಪ್ರಭಾವ ಬೀರುತ್ತದೆ ಇದನ್ನು ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಟು ಕರೋಲಿಯಸ್ ಪರಿಣಾಮ ಅಂತ ಹೇಳಿ ಕರೀತಾರೆ ಸೊ ಆಪ್ಷನ್ ಟು ಈಸ್ ರೈಟ್ ಆನ್ಸರ್ ದ್ರಾಕ್ಷಿ ಬೆಳೆಯ ಉತ್ಪಾದನೆಗೆ ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ವಿಟಿಕಲ್ಚರ್ ಎನ್ನುವರು ದ್ರಾಕ್ಷಿ ಬೆಳೆಯ ಉತ್ಪಾದನೆಯನ್ನ ವಿಟಿಕಲ್ಚರ್ ಅಂತೇಳಿ ಕರೀತಾರೆ ಎಪಿಕಲ್ಚರ್ ಅಂದ್ರೆ ಜೇನು ಕೃಷಿ ಪಾಮೋಲಜಿ ಅಂದ್ರೆ ಹಣ್ಣುಗಳ ಕೃಷಿ ಹಾಗೆ ಫ್ಲೋರಿಕಲ್ಚರ್ ಅಂದ್ರೆ ಪುಷ್ಪ ಕೃಷಿ ಸೊ ಫೋರ್ ಇಸ್ ದಿ ರೈಟ್ ಆನ್ಸರ್ ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಆಪ್ಷನ್ ಒನ್ ಕೆಪ್ಲರ್ ಜರ್ಮನಿಯ ಖಗೋಳ ಖಗೋಳಶಾಸ್ತ್ರಜ್ಞ ಕೆಪ್ಲರ್ ಅವರು ಗ್ರಹಗಳ ಚಲನೆಯ ಬಗ್ಗೆ ವೈಜ್ಞಾನಿಕವಾಗಿ ವಿವರಿಸಿದ್ದಾರೆ ಗ್ರಹಗಳು ಅಂಡಾಕಾರ ಪಥದಲ್ಲಿ ಪಥದಲ್ಲಿ ಚಲಿಸುತ್ತವೆ ಎಂಬುದನ್ನು ಮೊಟ್ಟಮೊದಲು ಹೇಳಿದ್ದೆ ಕೆಪ್ಲರ್ ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಕಲ್ಲಿದ್ದಲು ಪೆಟ್ರೋಲಿಯಂ ಯಾವ ಕ್ರಾಂತಿಗೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಕ್ರಾಂತಿಗೆ ಸಂಬಂಧಪಟ್ಟಿದೆ ಆಹಾರೋತ್ಪಾದನೆಯನ್ನ ಹಸಿರು ಕ್ರಾಂತಿ ಅಂತೇಳಿ ಕರೆದರೆ ಮೀನು ಉತ್ಪಾದನೆಯನ್ನ ನೀಲಿ ಕ್ರಾಂತಿ ಎಂದು ಎಣ್ಣೆ ಕಾಳುಗಳ ಉತ್ಪಾದನೆಯನ್ನ ಹಳದಿ ಕ್ರಾಂತಿ ಎಂದು ಕರೀತಾರೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಗುಣಾಣುಗಳನ್ನು ಅಂದ್ರೆ ಜೀನ್ಗಳನ್ನು ನಿರ್ಧರಿಸಲು ನಡೆಸುವ ಪರೀಕ್ಷೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ವರ್ಣತಂತುಗಳಲ್ಲಿ ಗುಣಾಣುಗಳಿರುತ್ತವೆ ಗುಣಾಣುಗಳು ಅಂದ್ರೆ ಜೀನುಗಳು ಗುಣವನ್ನು ನಿರ್ಧರಿಸುತ್ತವೆ ಈ ಗುಣಾಣುಗಳಲ್ಲಿ ಡಿಎನ್ಎ ಇರುತ್ತದೆ ಡಿಎನ್ಎ ಅಂದ್ರೆ ಡಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಈ ಗುಣಗಳನ್ನು ಪತ್ತೆ ಹಚ್ಚಲು ಡಿಎನ್ಎ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ನಮ್ಮ ದೇಹದಲ್ಲಿ ಅಂದ್ರೆ ಮನುಷ್ಯನ ದೇಹದಲ್ಲಿ ನಲವತ್ತಾರು ವರ್ಣರೇಖೆಗಳು ಇರುತ್ತವೆ ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನಿಯೋಲಿಥಿಕ್ ಏಜ್ ಎಂದು ಯಾವ ಯುಗಕ್ಕೆ ಕರೆಯಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ನೂತನ ಶಿಲಾಯುಗವನ್ನ ನಿಯೋಲಿಥಿಕ್ ಏಜ್ ಎನ್ನುವರು ಸಿ ಇಸ್ ದಿ ರೈಟ್ ಆನ್ಸರ್ ಹಳೆ ಶಿಲಾಯುಗದಲ್ಲಿ ಸಾಮಾನ್ಯವಾಗಿ ಬಳಸುತ್ತಿದ್ದ ಆಯುಧ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಶಿಲೆಗಳ ಕೈ ಕೊಡಲಿ ಅಂದ್ರೆ ಆ ಕೈ ಕೊಡಲಿಯನ್ನ ಶಿಲೆಗಳಿಂದ ಮಾಡಿರುವಂಥದ್ದು ಮಧ್ಯ ಶಿಲಾಯುಗದಲ್ಲಿ ಸಣ್ಣಕಲ್ಲಿನ ಆಯುಧವನ್ನ ಬಳಸ್ತಾ ಇದ್ರೆ ಲೋಹಯುಗದಲ್ಲಿ ಕತ್ತಿ ಮತ್ತು ಈಟಿಯನ್ನ ನವಶಿಲಾ ಯುಗದಲ್ಲಿ ರಂಧ್ರ ಹಿಡಿ ಹೊಂದಿರುವ ಹರಿತವಾದ ಆಯುಧವನ್ನು ಬಳಸ್ತಾ ಇದ್ರು ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಆದಿಜೀವಿಯಿಂದ ಬರುವ ರೋಗ ಯಾವುದು ಅಂದ್ರೆ ಪ್ರೋಟೋಸೋವದಿಂದ ಬರುವ ರೋಗ ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇರಿಯಾ ಮಲೇರಿಯಾ ಒಂದು ಸಾಂಕ್ರಾಮಿಕ ರೋಗ ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವದಿಂದ ಬರುತ್ತೆ ಪ್ಲಾಸ್ಮೋಡಿಯಂನಲ್ಲಿ ಐದು ಪ್ರಭೇದಗಳಿವೆ ಒಂದು ಪ್ಲಾಸ್ಮೋಡಿಯಂ ವೈವಾಕ್ಸ್ ಪ್ಲಾಸ್ಮೋಡಿಯಂ ಓವಲೆ ಪ್ಲಾಸ್ಮೋಡಿಯಂ ಮಲೇರಿಯಾ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ ಮತ್ತು ಪ್ಲಾಸ್ಮೋಡಿಯಂ ನ್ಯೂಲೇಸಿ ಇದರಲ್ಲಿ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ ಎಂಬ ಪ್ರಭೇದ ಅತ್ಯಂತ ಅಪಾರಿ ಅಪಾಯಕಾರಿಯಾದಂತಹ ಪ್ರೊಡೋಸೋ ಆಗಿದೆ ಸೊ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಪ್ಲೇಗ್ ರೋಗವು ಈ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ಸಿನಿಯಾ ಪೆಸ್ಟಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಬೋರ್ಡೆಲ್ಲಾ ಪೊಟ್ಯೂಸಿಸ್ನಿಂದ ನಾಯಿ ಕೆಮ್ಮು ವಿಬ್ರಿಯೋ ಕಾಲರೆಯಿಂದ ಕಾಲರ ಹಾಗೂ ಸಾಲ್ಮೋನ್ ಟೈಫಿಯಿಂದ ಟೈಫಾಯ್ಡ್ ರೋಗ ಬರುತ್ತೆ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಜೆಬಿ ಡನ್ಲಪ್ ರಿಂದ ಏನು ಆವಿಷ್ಕರಿಸಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಎ ವಾಯು ಚಾಲಿತ ರಬ್ಬರ್ ಟೈರ್ ಅಂದ್ರೆ ವಾಯುವಿನ ರಬ್ಬರ್ ಟೈರ್ ಈಗೆಲ್ಲ ಉಪಯೋಗಿಸ್ತಾ ಇದಾರಲ್ಲ ಅದು ಜಾನ್ ಬಾಯಿ ಡನ್ಲಪ್ ಸಂಶೋಧಕ ಮತ್ತು ಪಶುವೈದ್ಯ ಶಸ್ತ್ರಚಿಕಿತ್ಸಕರು ಸಾವಿರದ ಎಂಟುನೂರ ಅಕ್ಟೋಬರ್ ನಲ್ಲಿ ಇಂತಹ ರಬ್ಬರ್ ಟೈರ್ ಅನ್ನು ಸಂಶೋಧಿಸಿದರು ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಎಂಡೋಥರ್ಮಿಕ್ ಪ್ರತಿಕ್ರಿಯೆಯಲ್ಲಿ ಏನಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುತ್ತಮುತ್ತಲಿನ ಶಕ್ತಿ ಹೀರ ಹೀರಿಕೊಳ್ಳಲ್ಪಡುತ್ತದೆ ಎಂಡೋಥರ್ಮಿಕ್ ಅಂದ್ರೆ ಅಂತರ್ ಉಷ್ಣಕ ಕ್ರಿಯೆ ಅಂತೇಳಿ ಅಂದ್ರೆ ಉಷ್ಣವು ಹೀರಲ್ಪಡುವಂತಹ ಕ್ರಿಯೆ ಇಲ್ಲಿ ಶಕ್ತಿಯು ಶಾಖ ಅಥವಾ ಬೆಳಕಿನ ರೂಪದಲ್ಲಿ ಹೀರಲ್ಪಡುತ್ತದೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಸಮಸ್ಥಾನಿಗಳು ಈ ಬಗೆಯ ನಿರ್ದಿಷ್ಟ ಮೂಲ ವಸ್ತುವಿನ ರೂಪಾಂತರಗಳಾಗಿವೆ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಟ್ರಾನ್ ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಭಿನ್ನವಾಗಿರುವಂತಹ ವಸ್ತುವಿನ ರೂಪಾಂತರಗಳಾಗಿವೆ ಸಮಸ್ಥಾನಿ ಅಥವಾ ಐಸೋಟೋಪ್ ಅಂತ ಹೇಳಿದ್ರೆ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿ ಬೇರೆ ಬೇರೆ ಆಗಿರುತ್ತೆ ಪರಮಾಣು ರಾಶಿ ಬೇರೆ ಬೇರೆ ಆಗಿದೆ ಅಂತಂದ್ರೆ ಅಲ್ಲಿ ನ್ಯೂಟ್ರಾನ್ ಸಂಖ್ಯೆನೂ ಕೂಡ ಭಿನ್ನವಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಆಗಿರುತ್ತೆ ಐಸೋ ಅಂದ್ರೆ ಸೇಮ್ ಅಂತ ಟೋಪ್ ಅಂದ್ರೆ ಪ್ಲೇಸ್ ಅಂತ ಹೇಳಿ ಅರ್ಥ ಒಂದು ಮೂಲ ವಸ್ತು ಒಂದೇ ಪರಮಾಣು ಸಂಖ್ಯೆ ಹೊಂದಿದ್ದು ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿದ್ದರೆ ಅವುಗಳನ್ನು ಸಮಸ್ಥಾನಿಗಳು ಎನ್ನುವರು ಮೂಲವಸ್ತುವಿನ ಸಮಸ್ಥಾನಿಗಳಲ್ಲಿ ಪ್ರೋಟಾನ್ಗಳು ಒಂದೇ ಆಗಿರುತ್ತದೆ ಆದರೆ ನ್ಯೂಟ್ರಾನ್ಗಳು ಮಾತ್ರ ಬೇರೆ ಬೇರೆ ಆಗಿರುತ್ತೆ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಮಧ್ಯಂತರ ಮಂಡಲ ಅಂದ್ರೆ ಮೀಸೋಸ್ಪಿಯರ್ ನ ವ್ಯಾಪ್ತಿ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ಇದು ವಾಯುಮಂಡಲದ ಒಂದು ಪದರ ಸೊ ಇನ್ನು ಟ್ರೋಪೋಸ್ಪಿಯರ್ ಭೂಮಿಯಿಂದ ಹದಿನಾರು ಕಿಲೋಮೀಟರ್ ದೂರದವರೆಗೆ ಇದ್ರೆ ಎಂಬತ್ತರಿಂದ ನಾನೂರು ಕಿಲೋಮೀಟರ್ ವ್ಯಾಪ್ತಿ ಅಯಾನು ಮಂಡಲವನ್ನು ಅಯಾನು ಮಂಡಲ ಹೊಂದಿದ್ರೆ ನಾನೂರಿಂದ ಹತ್ತು ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಎಕ್ಸೋಸ್ಪಿಯರ್ ಹೊಂದಿದೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕೃಷ್ಣ ಆಲಮಟ್ಟಿ ಅಣೆಕಟ್ಟು ಹಾಗಾದ್ರೆ ಕಾಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೂಪ ಅಣೆಕಟ್ಟು ಗೆರುಸುಪ್ಪ ಅಣೆಕಟ್ಟು ಶರಾವತಿಗೆ ಕಟ್ಟಿದ್ರೆ ಕೆಆರ್ಎಸ್ ಅಣೆಕಟ್ಟು ಕಾವೇರಿ ನದಿಗೆ ಕಟ್ಟಿದ್ದಾರೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಚಾಮರಾಜನಗರ ಈ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ ಸಿ ಇಸ್ ದಿ ರೈಟ್ ಆನ್ಸರ್ ಐಸೋಹೈಟ್ಸ್ ಎಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಸಮ ಪ್ರಮಾಣದ ಮಳೆಯನ್ನು ಪಡೆಯುವ ಪ್ರದೇಶಗಳನ್ನು ಸೇರಿಸುವ ರೇಖೆಗೆ ಐಸೋಹೈಟ್ಸ್ ಅಂತೇಳಿ ಕರೀತಾರೆ ಹಾಗೆಯೇ ಸಮ ಪ್ರಮಾಣದಲ್ಲಿ ಉಷ್ಣತೆ ಪಡೆಯುವ ಸ್ಥಳಗಳನ್ನು ಸೇರಿಸುವ ರೇಖೆಯನ್ನ ಐಸೋಥರ್ಮ್ಸ್ ಎನ್ನುವರು ಒಂದೇ ರೀತಿಯ ಭೂಕಂಪನದ ತೀವ್ರತೆ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗೆ ಐಸೋಸಿಸ್ಮಾಲ್ ಲೈನ್ ಅಂತೇಳಿ ಕರೀತಾರೆ ಸೊ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಒಂದು ನಿರ್ದಿಷ್ಟವಾದ ಸ್ಥಳದಿಂದ ಸಮಾನ ಪ್ರಯಾಣ ದೂರವನ್ನು ಹೊಂದಿರುವ ಸ್ಥಳಗಳನ್ನ ಸೇರಿಸುವ ರೇಖೆಗೆ ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಐಸೋಕ್ರೋನ್ಸ್ ಅಂತ ಹೇಳಿ ಕರೀತಾರೆ ಇನ್ನು ಐಸೋರಿಧಮ್ಸ್ ಅಂತ ಹೇಳಿದರೆ ನಕ್ಷೆಯ ಮೇಲೆ ನಿರಂತರ ಒಂದೇ ಮೌಲ್ಯವನ್ನ ಹೊಂದಿರುವಂತಹ ರೇಖೆಗಳನ್ನ ಐಸೋರಿಧಮ್ಸ್ ಎನ್ನುವರು ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಕೆಳಗಿನ ಯಾವುದು ತಪ್ಪಾಗಿ ಜೋಡಿಸಲ್ಪಟ್ಟಿದೆ ಅಂದ್ರೆ ನಗರ ಮತ್ತು ಅದು ಯಾವ ನದಿಯ ದಡದಲ್ಲಿದೆ ಎಂಬುದರ ಆಧಾರವಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾರಿಸ್ ರೈನಾ ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಪ್ಯಾ ಪ್ಯಾರಿಸ್ ರೈನಾ ಎಂಬ ಜೋಡಣೆಯು ತಪ್ಪಾಗಿದೆ ಕಾರಣ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಸೈನೆ ಎಂಬ ನದಿಯ ದಡದಲ್ಲಿದೆ ಸೈನೆ ನದಿಯು ಏಳ್ನೂರ ಎಪ್ಪತ್ತೇಳು ಕಿಲೋಮೀಟರ್ ಉದ್ದ ಹರಿಯುವ ಫ್ರಾನ್ಸ್ನ ಪ್ರಮುಖ ನದಿಯಾಗಿದೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಮ್ಲಗಳ ಬಲವು ಇವುಗಳ ಸಂಖ್ಯೆಯನ್ನು ಅವಲಂಬಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ ಪ್ಲಸ್ ಅಯಾನಗಳ ಸಂಖ್ಯೆಯನ್ನು ಅವಲಂಬಿಸಿದೆ ಆಮ್ಲವು ಜಲಜನಕದ ಅಯಾನುಗಳನ್ನು ಹೊಂದಿರುವ ಸಂಯುಕ್ತವಾಗಿವೆ ಜಲಜನಕ ಅಂದ್ರೆ ಹೈಡ್ರೋಜನ್ ಹೊಂದಿರುವ ಸಂಯುಕ್ತಗಳೆಲ್ಲವೂ ಕೂಡ ಆಮ್ಲ ಅಲ್ಲ ಆದರೆ ಆಮ್ಲಗಳೆಲ್ಲವೂ ಕೂಡ ಹೈಡ್ರೋಜನ್ ಹೊಂದಿರುವ ಸಂಯುಕ್ತಗಳೇ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಅಸ್ಥಿ ಬಂಧಕ ಅಥವಾ ಅಸ್ಥಿರಜ್ಜು ಇವುಗಳನ್ನು ಜೋಡಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಮೂಳೆಗಳು ಅಥವಾ ಮೃದ್ವಸ್ಥಿಗಳು ಇಲ್ಲಿ ಅಸ್ಥಿಬಂಧಕ ಅಥವಾ ಅಸ್ಥಿ ರಜ್ಜು ಅಂದ್ರೆ ಲಿಗಮೆಂಟ್ ಅಂತ ಹೇಳಿ ಅರ್ಥ ಇದು ಮೂಳೆ ಮತ್ತು ಮೂಳೆಗಳನ್ನ ಜೋಡಿಸುತ್ತೆ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಸೆಂಟ್ರಿಯೋಲ್ ನ ಕಾರ್ಯ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಕೋಶ ವಿಭಜನೆ ಕೋಶವನ್ನು ವಿಭಜನೆ ಮಾಡೋದು ಈ ಸೆಂಟ್ರಿಯೋಲ್ ನ ಕಾರ್ಯ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯ ಪ್ರೋಟೀನ್ ಕಾರ್ಖಾನೆ ಅಂತಲೇ ನಾವು ರೈಬೋಸೋಮಿ ಕರಿತೀವಿ ಅಂದ್ರೆ ರೈಬೋಸೋಮ್ ನ ಕೆಲಸನೇ ಈ ಪ್ರೋಟೀನ್ ಗಳನ್ನ ಉತ್ಪತ್ತಿ ಮಾಡೋದು ಹಾಗೆ ಗಾಲ್ಗಿ ಸಂಕೀರ್ಣ ಕಿಣ್ವಗಳನ್ನು ಉತ್ಪಾದನೆ ಮಾಡುತ್ತೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಶುಂಠಿಯು ಒಂದು ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಡ ಶುಂಠಿ ಒಂದು ಕಾಂಡ ಶುಂಠಿಯು ಭೂಮಿಯೊಳಗೆ ಹುದುಗಿರುವ ಕಾಂಡವಾಗಿದ್ದು ಇದನ್ನು ರೈಸೋಮ್ ಅಂತೇಳಿ ಕರೀತಾರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಒಂದು ಪಶ್ಚಿಮ ಘಟ್ಟಗಳು ಜೀವವೈವಿಧ್ಯ ಇರುವ ಸೂಕ್ಷ್ಮ ಸ್ಥಳವಾಗಿವೆ ಎರಡನೇದು ಪಶ್ಚಿಮ ಘಟ್ಟಗಳು ಉತ್ತರದಿಂದ ದಕ್ಷಿಣಕ್ಕೆ ದಖನ್ ಪ್ರಸ್ಥಭೂಮಿಯ ಪಶ್ಚಿಮದ ಅಂಚಿನಲ್ಲಿ ಸಾಗು ಸಾಗುತ್ತವೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಮತ್ತು ಎರಡು ಎರಡೂ ಕೂಡ ಸರಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಮಹಾಸಾಗರವಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಅರಬ್ಬಿ ಮಹಾಸಾಗರ ಇದು ಮಹಾಸಾಗರ ಅಲ್ಲ ಇನ್ನು ಉಳಿದವೆಲ್ಲವೂ ಕೂಡ ಮಹಾಸಾಗರಗಳೇ ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಗಾತ್ರದಲ್ಲಿ ದೊಡ್ಡದಿಂದ ಚಿಕ್ಕದರ ಕಡೆಗಿರುವ ಮಹಾಸಾಗರಗಳನ್ನು ಕ್ರಮವಾಗಿ ಬರೆದಾಗ ಹೇಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಅಂಟಾರ್ಟಿಕ್ ಸಾಗರ ಮತ್ತು ಆರ್ಟಿಕ್ ಸಾಗರ ಅಂದ್ರೆ ಪೆಸಿಫಿಕ್ ಸಾಗರ ಅತ್ಯಂತ ದೊಡ್ಡದು ಅದರ ನಂತರ ಅಟ್ಲಾಂಟಿಕ್ ಅದರ ನಂತರ ಹಿಂದೂ ಆಮೇಲೆ ಅಂಟಾರ್ಟಿಕ್ ಆಮೇಲೆ ಆರ್ಟಿಕ್ ಸಾಗರ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ತಾಲಾ ಘಾಟ್ ಈ ಎರಡು ನಗರಗಳನ್ನು ಸಂಪರ್ಕಗೊಳಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಮತ್ತು ನಾಸಿಕ್ ಮುಂಬೈ ಮತ್ತು ಪುಣೆಯನ್ನ ಬೋರ್ ಘಾಟ್ ಸಂಪರ್ಕಗೊಳಿಸಿದ್ರೆ ತ್ರಿವೇಂದ್ರ ಮತ್ತು ಚೆನ್ನೈಯನ್ನ ಪಾಲ್ ಘಾಟ್ ಎಂಬಂತಹ ಘಾಟ್ ಸಂಪರ್ಕ ಕಲ್ಪಿಸುತ್ತೆ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಭಾರತವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಸೊ ಮಾನ್ಸೂನ್ ಎಂಬ ಪದ ಅರಬ್ಬಿ ಭಾಷೆಯ ಮೌಸಿಮ ಪದದಿಂದ ಬಂದಿದ್ದು ಮೌಸಿಂ ಅಂದರೆ ಋತುಮಾನ ಎಂದು ಅರ್ಥ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಗೋದಾವರಿ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ದೇಶದ ಅತಿ ಉದ್ದವಾದ ನದಿ ಮತ್ತು ರಾಷ್ಟ್ರೀಯ ನದಿ ಗಂಗಾ ಗಂಗಾ ನದಿಯ ಸೋದರ ನದಿ ಅಥವಾ ಸೋದರಿ ನದಿ ಯಮುನಾ ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಗಣಿತ ವಿಷಯದ ಅಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತರಂದು ಯಾರಿಗೆ ಕೊಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಕರೆನ್ ಬೆಕ್ ಅಮೆರಿಕದ ಗಣಿತಶಾಸ್ತ್ರಜ್ಞೆಯಾದ ಶಾಸ್ತ್ರಜ್ಞೆಯಾದ ಕರೆನ್ ಅಹ್ಲೆನ್ಬೇಕ್ ರೇಖಾ ಗಣಿತದ ವಿಶ್ಲೇಷಣೆ ಮತ್ತು ಗೇಜ್ ಗೇಜಿಯರಿಗೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಎರಡ್ ಸಾವಿರದ ಹತ್ತೊಂಬತ್ತರ ಅಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಬೆಲ್ ಪ್ರಶಸ್ತಿಯನ್ನು ಗಣಿತದ ನೋಬೆಲ್ ಎಂದು ಕರೆಯುತ್ತಾರೆ ಈ ಪ್ರಶಸ್ತಿಯನ್ನು ನಾರ್ವೆ ದೇಶದ ಗಣಿತಶಾಸ್ತ್ರಜ್ಞರಾದ ನೀಲ್ ಹೆನಿಕ್ ಅಬೆಲ್ ರ ಅವರ ನೆನಪಿಗಾಗಿ ಎರಡ್ ಸಾವಿರದ ಒಂದರಲ್ಲಿ ನಾರ್ವೆ ಸರ್ಕಾರ ಈ ಪ್ರಶಸ್ತಿಯನ್ನು ಸ್ಥಾಪಿಸಿತು ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ದಕ್ಷಿಣ ತೀರದ ರೈಲ್ವೆ ಝೋನ್ ನ ಮುಖ್ಯ ಕನ್ ಕೇಂದ್ರ ಇರುವುದು ಎಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಖಪಟ್ಟಣಂ ದಕ್ಷಿಣ ತೀರದ ರೈಲ್ವೆ ಝೋನ್ ವಿಶಾಖಪಟ್ಟಣಂನಲ್ಲಿದೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ದ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆಯಾಯಿತು ಇದಕ್ಕೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಡೀಮ್ ವಿಶ್ವವಿದ್ಯಾಲಯ ಸ್ಥಾನಮಾನ ನೀಡಲಾಗಿದೆ ಭಾರತೀಯ ವಿಜ್ಞಾನ ಸಂಸ್ಥೆಯು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಐ ಎ ಆರ್ ಎಫ್ ಶ್ರೇಯಾಂಕದಲ್ಲಿ ಸತತ ಮೂರು ವರ್ಷಗಳಿಂದ ಮೊದಲ ಸ್ಥಾನದಲ್ಲಿದೆ ಇದರ ಪ್ರಸ್ತುತ ನಿರ್ದೇಶಕರು ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಆಗಿದ್ದಾರೆ ಇವರು ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತರಿಂದ ಈ ಹುದ್ದೆಯಲ್ಲಿ ಇದ್ದಾರೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮಿತ್ರವಿಂದ ಗೋವಿಂದ ಇದನ್ನು ರಚಿಸಿದ್ದು ಸಿಂಗಾರಾಯರರು ಸಿಂಗಾರಾಯರರ ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕ ಆಗಿದೆ ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಸ್ಟೀಫನ್ ಹಾಕಿನ್ಸ್ ರವರ ಗೌರವಾರ್ಥಕವಾಗಿ ಯಾವ ದೇಶವು ಬ್ಲ್ಯಾಕ್ ಹೋಲ್ ನಾಣ್ಯವನ್ನು ಜಾರಿಗೊಳಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಯುಕೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಸ್ಟೀಫನ್ ಹಾಕಿನ್ಸ್ ರವರ ಗೌರವಾರ್ಥಕವಾಗಿ ಯುಕೆ ದೇಶವು ಬ್ಲ್ಯಾಕ್ ಹೋಲ್ ನಾಣ್ಯವನ್ನು ಎರಡ್ ಸಾವಿರದ ಹತ್ತೊಂಬತ್ತರ ನಲ್ಲಿ ಜಾರಿಗೊಳಿಸಿದೆ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಭಾರತದ ಪ್ರಥಮ ಭಾಷೆ ಆಧಾರಿತ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ ಭಾರತ ದೇಶದ ಪ್ರದೇಶದಲ್ಲಿ ತೆಲುಗು ಭಾಷೆ ಮಾತನಾಡುತ್ತಿದ್ದ ಜನರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಮೂರು ಅಕ್ಟೋಬರ್ ಒಂದರಂದು ಮದ್ರಾಸ್ ಪ್ರಾಂತ್ಯದಿಂದ ಆಂಧ್ರ ಪ್ರದೇಶವನ್ನು ಮೊಟ್ಟಮೊದಲ ರಾಜ್ಯವಾಗಿ ಗುರುತಿಸಲಾಯಿತು ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಡಬ್ಲ್ಯೂ ಆರ್ ಸಿ ಇದರ ಪೂರ್ಣ ವಿಸ್ತರಣೆ ಏನು ಸರಿಯಾದ ಉತ್ತರ ಆಪ್ಷನ್ ಎ ನ್ಯಾಷನಲ್ ವಾಟರ್ ರಿಸೋರ್ಸಸ್ ಕೌನ್ಸಿಲ್ ಇದು ರಾಷ್ಟ್ರೀಯ ಜಲಸಂಪನ್ಮೂಲ ಮಂಡಳಿಯಾಗಿದ್ದು ಭಾರತ ಸರ್ಕಾರದಿಂದ ಸಾವಿರದ ಒಂಬೈನೂರ ಎಂಬತ್ಮೂರು ಮಾರ್ಚ್ನಲ್ಲಿ ಸ್ಥಾಪಿಸಲ್ಪಟ್ಟಿದೆ ಮಂಡಳಿಗೆ ಪ್ರಧಾನಮಂತ್ರಿಗಳು ಪದನಿಮಿತ ಅಧ್ಯಕ್ಷರಾಗಿರುತ್ತಾರೆ ಕೇಂದ್ರ ಜಲಸಂಪನ್ಮೂಲ ಸಚಿವಾಲಯದ ಸಚಿವರು ಉದ ಉಪಾಧ್ಯಕ್ಷರಾಗಿರುತ್ತಾರೆ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಜಿ ಇದರ ಪೂರ್ಣ ವಿಸ್ತರಣೆ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಕಂಟ್ರೋಲರ್ ಅಂಡ್ ಆಡಿಟರ್ ಗ್ರೂಪ್ ಸಂವಿಧಾನದ ನೂರ ನಲವತ್ತೆಂಟನೇ ವಿಧಿ ಪ್ರಕಾರ ಭಾರತಕ್ಕೆ ಒಬ್ಬ ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಿಎಜಿ ಇರಬೇಕೆಂದು ತಿಳಿಸುತ್ತದೆ ಇವರು ಭಾರತದಲ್ಲಿನ ಸಾರ್ವಜನಿಕ ಹಣಕಾಸಿನ ರಕ್ಷಕರಾಗಿದ್ದಾರೆ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಪೆರಿಯರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಸಾವಿರದ ಒಂಬೈನೂರ ಮೂರು ಏಪ್ರಿಲ್ ಒಂದರಂದು ಶ್ರೀಮತಿ ಗಾಂಧಿಯವರು ಉತ್ತರಾಖಂಡದ ಜಿಮ್ ಕಾರ್ಬೆಟ್ನಲ್ಲಿ ಹುಲಿ ಯೋಜನೆಯನ್ನು ಜಾರಿಗೊಳಿಸಿದರು ಇದೇ ಅವಧಿಯಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ್ನು ದೇಶದ ಮೊದಲ ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಿಸಿದರು ಸೊ ಪೆರಿಯಾರ್ ಟೈಗರ್ ರಿಸರ್ವ್ ಕೇರಳ ರಾಜ್ಯದಲ್ಲಿದೆ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಇದು ಕೂಡ ಹುಲಿ ಸಂರಕ್ಷಣಾ ಕೇಂದ್ರ ಗೀತಾ ರವರು ಪ್ರಸಿದ್ಧ ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಥಶಾಸ್ತ್ರಜ್ಞರು ಗೀತಾ ಗೋಪಿನಾಥ್ ಅರ್ಥಶಾಸ್ತ್ರಜ್ಞರು ಇವರು ಇಂಡೋ ಅಮೆರಿಕನ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಐಎಂಎಫ್ನ ಮುಖ್ಯ ಅರ್ಥಶಾಸ್ತ್ರಜ್ಞೆಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಒಂದರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತು ಕ್ವಾಡ್ಸ್ ನಿಂದ ರೂಪಾಂತರಗೊಳಿಸಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮರಳುಗಲ್ಲು ಕ್ವಾಡ್ಸ್ ಮರಳುಗಲ್ಲಿನಿಂದ ರೂಪಾಂತರಗೊಳಿಸಲ್ಪಟ್ಟಿದೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಇದುವರೆಗೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದಕ್ಕೆ ಹೃತ್ಪೂರ್ವವಾಗಿರುವಂತಹ ಧನ್ಯವಾದಗಳು ಮುಂದೆ ಬರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನ ಗಳಿಸ್ಲಿ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಫ್